ನಮಸ್ಕಾರ, ನಲ್ನೀಸ್ ಕ್ವಿಝಿನ್ ಕಾರ್ಟ್ಗೆ ಸ್ವಾಗತ. ಒಂಚೂರು ಅನ್ನ ಮಾಡಿ ತುಪ್ಪದಲ್ಲಿ ಒಂದೆರಡು ಜೀರಿಗೆ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಕಲಸಿದ್ರೂ ಜೀರಾ ರೈಸೆ. ಆದರೆ ನಾವು ಮಾಡ್ತಾ ಇದ್ದೀವಿ ಅಂದಮೇಲೆ ಎಲ್ಲ ಸ್ಪೆಷಲಾಗೇ ಇರಬೇಕಲ್ವಾ? ತಿನ್ನಬೇಕಾದ್ರೂ ರುಚಿಯಾಗಿರಬೇಕು, ತಿಂದ ಮೇಲೂ ರುಚಿ ನೆನಪಲ್ಲಿ ಉಳಿಬೇಕು. ಹಾಗಾಗಿ ಸ್ಪೆಷಲ್ ಜೀರಾ ರೈಸ್ ಮತ್ತು ಬೇಗ ಬೇಗ ಆಗಬೇಕು, ಹಾಗಾಗಿ ಒನ್ ಪಾಟ್ ರೈಸ್. ಹೇಗೆ ಮಾಡಿದ್ದೀವಿ ನೋಡೋಣವಾ. ಅದಕ್ಕೆ ಎರಡು ಕಪ್ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ ನಾನಿಲ್ಲಿ. ಯಾವ ಅಕ್ಕಿ ಬೇಕಾದರೂ ತೊಗೋಬೋದು. ಜೀರಾ ಸಾಂಬಾರು ರೈಸ್ ಹಾಕಿದರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಒಂದು ಟೀಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಜೀರಾ ರೈಸ್ ಅಂತ ಜಾಸ್ತಿ ಜೀರಿಗೆ ಹಾಕಬಾರ್ದು, ತುಂಬ ಕಹಿ ಆಗುತ್ತೆ. ಎರಡು ಕಪ್ ಅಕ್ಕಿಗೆ ಒಂದು ಟೀಸ್ಪೂನ್ ಜೀರಿಗೆ. ಆಯಿತಾ? ಇವಾಗ ಪ್ರೆಷರ್ ಪಾಟಲ್ಲೇ ಮಾಡ್ತಾಯಿದ್ದೀನಿ, ಪ್ರೆಷರ್ ಕುಕ್ಕರಲ್ಲೇ. ಹಾಗಾಗಿ ಆ ಪ್ಯಾನಲ್ಲಿ ಎರಡು ಸ್ಪೂನ್ ತುಪ್ಪ, ಒಂದು ಸ್ಪೂನ್ ಎಣ್ಣೆ, ಬೇರೆ ಏನೂ ಹಾಕ್ತಾಯಿಲ್ಲ ಒಗ್ಗರಣೆಗೆ, ಮಸಾಲೆ, ಕಾಳುಗಳು, ಬೇಳೆ ಏನೂ ಹಾಕ್ತಾಯಿಲ್ಲ. ಜೀರಿಗೆ ಅಷ್ಟೇ ಹಾಕಿ ಘಮ ಘಮ ಅನ್ನೋ ತನಕ ಫ್ರೈ ಮಾಡಿ, ಒಂದೇ ಒಂದು ಈರುಳ್ಳಿ, ಒಂದು ಸ್ಪ್ರಿಂಗ್ ಆನಿಯನ್ನು, ಎರಡು ಮೆಣಸಿನ್ಕಾಯಿ, ಒಂದು ಎಸಳು ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಆಪ್ಷನಲ್ಲು, ರುಚಿ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಬೇಕು ಅಷ್ಟೇ, ಬ್ರೌನ್ ಆಗಬಾರ್ದು. ಅದಕ್ಕೆ ಈ ಅಕ್ಕಿ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಬಾಸ್ಮತಿ ಅಕ್ಕಿ ಆದರೆ ಎರಡರಷ್ಟು ನೀರು, ಸೋನಾ ಮಸೂರಿ ಆದರೆ ಮೂರರಷ್ಟು ನೀರು. ಇದಕ್ಕೆ ಧನಿಯಾ ಜೀರಾ ಪೌಡರು, ಜೀರಾ ರೈಸ್ ಆದ್ರೂ ಧನಿಯಾ ಪೌಡ್ರ್ ಒಂಚೂರು ಬಿದ್ದರೆ ತುಂಬ ಚೆನ್ನಾಗಿರುತ್ತೆ, ಅರ್ಧ ಟೀಸ್ಪೂನಷ್ಟು. ಜೀರಿಗೆ ಮತ್ತು ಧನಿಯಾ ಹುರಿದು ಪುಡಿ ಮಾಡಿಟ್ಕೊಂಡಿರ್ತೀನಿ, ಅದು ಎರಡು ಸೇರಿ ಅರ್ಧ ಟೀಸ್ಪೂನು. ಆಮೇಲೆ ಕಾಳುಮೆಣಸು ಒಂದು ಕಾಲು ಟೀಸ್ಪೂನು ಎಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡಿ, ಮುಚ್ಚಳ ಹಾಕಿ, ಎರಡು ವಿಷಲ್ ಬರೆಸಿ, ಪ್ರೆಷರ್ ಕುಕ್ಕರ್ ಎಲ್ಲ ಕೂಲಾಗೋ ತನಕ ಬಿಟ್ಟು ತೆಗೆದ್ರೆ ಜೀರಾ ರೈಸ್ ರೆಡಿ. ಎಷ್ಟು ಸುಲಭ ಅಲ್ವಾ? ಮಕ್ಕಳು ಕೂಡ ಮಾಡ್ಕೋಬೋದು ಮನೆಯಲ್ಲಿ, ಒಬ್ಬೊಬ್ಬರೇ ಇರೋ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು ರೂಮಲ್ಲಿ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಕಡಿಮೆ ಟೈಮಲ್ಲಿ 10 ನಿಮಿಷ ಸಾಕು ಮಾಡ್ಕೊಳ್ಳೋಕ್ಕೆ. ಹಸಿವಾಗಿದ್ದಾಗ ಹೊಟ್ಟೆ ತುಂಬಿಸೋಕ್ಕೆ ರುಚಿ ರುಚಿಯಾದ ಜೀರಾ ರೈಸ್ ರೆಡಿ. ಮಾಡ್ತೀರಲ್ವ ನೀವೂ? ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು ದಾಲ್ ಜೊತೆ ತಿಂತಾರೆ, ರಾಯ್ತ ಜೊತೆ ತಿಂತಾರೆ. ನಾನು ಬರೀ ಸೌತೆಕಾಯಿ ಜೊತೆ ತಿಂದಿದ್ದೀನಿ. ಇದು ನಂದು ಒಂದು ಹೊತ್ತಿನ ಮಧ್ಯಾಹ್ನದ ಹೊತ್ತಿದ ಊಟ ಇದು. ಇದಿಷ್ಟು ತಿನ್ಬಿಟ್ಟು ಒಂದು ಲೋಟ ಮಜ್ಜಿಗೆ ಕುಡಿದ್ಬಿಟ್ರೆ ಸಾಕಲ್ವಾ? ಮಾಡ್ತೀರಲ್ವ ನೀವೂ? ಹಿತವಾಗಿ ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಮಾಡಿ ನೋಡಿ. ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿ. ಹೋಗಿ ಬರಲಾ? ಬಾಯ್.